ರೈತರಿಗೆ ಒಂದು ಉತ್ತಮವಾದಂತಹ ಬೋರ್ವೆಲ್ ಇದ್ರೆ ಸಾಕು ತಮ್ಮ ತೋಟಗಳಿಗೆ ಹೊಲಗಳಿಗೆ ನೀರನ್ನು ಒಡ್ಕೊಂಡು ಹೇಗೂ ಕೂಡ ಜೀವನವನ್ನು ಮಾಡ್ತಾರೆ ಆದರೆ ಅವರು ತೆಗೆದುಕೊಳ್ಳುವಂತಹ ಒಂದು ತಪ್ಪು ನಿರ್ಧಾರ ಜೀವನ್ ಪರ್ಯಂತ ಕೂಡ ಅವರು ಬೋರ್ ಇಲ್ಲದೆ ಅಥವಾ ಬೋರ್ನಲ್ಲಿ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಉಳ್ಕೊಳ್ಳುವಂತಹ ಮಾಡುತ್ತೆ ತುಮಕೂರಿನಲ್ಲಿರುವಂತಹ ಈ ಒಂದು ಭೂ ವಿಜ್ಞಾನಿಯೊಬ್ಬರು ಇದೀಗ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಕ್ಸಸ್ ರೇಟ್ನ ಹೊಂದಿ ಬೋರ್ವೆಲ್ಗಳನ್ನ ಪಾಯಿಂಟ್ಗಳನ್ನ ಮಾಡಿಕೊಡ್ತಿರುವಂತಹದ್ದು ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಈ ಬಗ್ಗೆ ಒಂದು ವರದಿ ಇಳಿದ್ದೆ ನೋಡಿ ಪ್ರತಿಯೊಬ್ಬ ರೈತನ ಕನಸು ತನ್ನ ಭೂಮಿಯಲ್ಲಿ ಬೋರ್ವೆಲ್ ಹಾಕಿಸಬೇಕು ಅದರಲ್ಲಿ ಒಳ್ಳೆಯ ನೀರು ಬರಬೇಕು ಬೆಳೆ ಬೆಳಿಬೇಕು ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನೋದು ಆದರೆ ಎಷ್ಟೋ ಜನ ರೈತರ ಈ ಕನಸು ನನಸು ಆಗುವುದಿಲ್ಲ ಕಾರಣ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೌದು ಅಂಗಡಿಯಿಂದ ಒಂದು ಕೆಜಿ ಹಣ್ಣು ಕೊಳ್ಳಬೇಕಾದರೂ ಕೂಡ ಸಾಕಷ್ಟು ವಿಚಾರಿಸ್ತೇವೆ ಆದರೆ ಲಕ್ಷಾಂತರರು ಖರ್ಚು ಮಾಡಿ ಒಂದು ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಅದ್ಯಾವುದರ ಬಗ್ಗೆಯೂ ಕೂಡ ಆಲೋಚನೆ ಮಾಡೋದೇ ಇಲ್ಲ ಯಾವುದೇ ವೈಜ್ಞಾನಿಕ ಆಧಾರಗಳು ಇಲ್ಲದೆ ಉಪಕರಣಗಳು ಇಲ್ಲದೆ ಮಾಡಿದ ಪಾಯಿಂಟ್ಗೆ ಬೋರ್ ಹಾಕಿಸಿ ಅದರಿಂದ ಒಂದು ಹನಿಯು ನೀರು ಬಾರದೇ ಇರುವಾಗ ಸೊರಗುತ್ತಾರೆ ಕೊರಗುತ್ತಾರೆ ಮರುಗುತ್ತಾರೆ ಆದರೆ ಇಂತಹ ರೈತರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ ಭೂವಿಜ್ಞಾನಿ ವೆಂಕಟೇಶ್ ಅವರು ಅದು ಎಲ್ಲಿ ಮೂವ್ ಆಗ್ತಾ ಇದೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಇದನ್ನೆಲ್ಲ ನೋಡಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ರೈತರು ಏನು ಮಾಡ್ತಾರೆ ಅಂದರೆ ಈ ಲೋಕಲ್ ಮೆಥಡ್ಸು ತೆಂಗಿನಕಾಯಿ ಹಿಡ್ಕೊಂಡು ಮಾಡೋರು ಕಡ್ಡಿ ಇಡ್ಕೊಂಡು ಮಾಡೋರು ಆಮೇಲೆ ಉಂಗುರ ತಿರ್ಗಿಸೋದು ಏನೇನೋ ಅವರು ಆ ಮೆಥಡ್ಸಲ್ಲಿ ಅವನಿಗೆ ಜಿಯಾಲಜಿ ಬಗ್ಗೆ ಏನೂ ಐಡಿಯಾನೇ ಇರೋದಿಲ್ಲ ಲೋಂಟ್ರೋಟ್ರ್ ಬಗ್ಗೆನೂ ಐಡಿಯಾ ಇರಲ್ಲ ಆದರೆ ಇವರಿಗೆ ಡ್ಯೂಪ್ ಮಾಡ್ತಾನೆ ಒಂದು ಬೋರಲ್ ಫೇಲ್ ಆದರೆ ಆ ರೈತಂಗೆ ಒಂದು ಲಕ್ಷ ರೂಪಾಯಿ ರೈತ ಒಂದು ಲಕ್ಷ ದುಡಿಬೇಕು ಅಂದರೆ ತುಂಬ ಕಷ್ಟ ಇದೆ ಈ ವ್ಯವಸಾಯದಲ್ಲಿ ಅಂಥದ್ದು ಅಂಥವ್ರು ಏಳು ಎಂಟು ಹತ್ತು ನಾನು ಐವತ್ತು ಫೇಲ್ ಆಗಿದವ್ರು ನೋಡಿದ್ದೀನಿ ಎಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಾರ್ಯಹಳ್ಳಿ ಅಂತಿದೆ ಅಲ್ಲಿ ಐವತ್ತೊಂದು ಬೋರಲ್ಲಿ ಫೇಲು ಅವನಿಗೂ ನಾನು ಮಾಡಿಕೊಟ್ಟಿನಿ ಹದಿನಾರೇ ಮಾಡಿಕೊಡ್ತಾ ಇದ್ಮಕೂರಿನಲ್ಲಿ ಯಾವ ತುಮಕೂರು ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳ ಹಳ್ಳಿಗಳಲ್ಲೂ ಮಾಡಿ ತುಮಕೂರು ತಾಲೂಕಲ್ಲಿ ಮತ್ತು ಗುಬ್ಬಿ ತಾಲೂಕಲ್ಲಿ ತುರುವೇಕೆರೆ ಚಿಕ್ಕನಕ್ಕನಳ್ಳಿ ಆಲ್ ದಿ ತಾಲೂಕ್ಸ್ ನಾನು ಪಬ್ಲಿಕ್ ಹೆಲ್ತ್ ಇದ್ದಾಗ ಕುಡಿಯೋ ನೀರಿಗೆ ಹ್ಯಾಂಡ್ ಪಂಪ್ ಸ್ಕೀಮು ಅದು ಎಂಬತ್ತಡಿ ಮಾತ್ರ ಹ್ಯಾಂಡ್ ಪಂಪ್ ವರ್ಕ್ ಮಾಡೋದು ಎಂಬತ್ತಡಿಗಿಂತ ಕೆಳಗೆ ವಾಟರ್ ಇದ್ದರೆ ಹ್ಯಾಂಡ್ ಪಂಪ್ ವರ್ಕ್ ಆಗೋಲ್ಲ ಮೋಟರೇ ಹಾಕಬೇಕು ಆ ಸ್ಕೀಮಲ್ಲೆಲ್ಲ ಮಾಡಿ ನಾನು ನೈಂಟಿ ಏಯ್ಟ್ ಟು ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಗೌರ್ಮೆಂಟ್ ಇದಕ್ಕೆ ಕೊಟ್ಟಿದ್ದೀನಿ ಅಲ್ಲಿ ಏನಾಗುತ್ತೆ ಕೆಲವರು ಲೀಡರ್ಸ್ ಇರ್ತಾರಲ್ಲ ನನ್ನ ಮನೆ ಮುಂದೆ ಆಗ್ಬೇಕು ನಂದು ಇದಕ್ಕೆ ನಮ್ಮ ಟೆಕ್ನಿಕಲ್ ಇದಕ್ಕೆ ಅವರು ಬೆಲೆ ಕೊಡೋದಿಲ್ಲ ಹೌದು ವೆಂಕಟೇಶ್ ಅವರು ನಿವೃತ್ತ ಭೂವಿಜ್ಞಾನಿಯಾಗಿದ್ದು ಅಂತರ್ಜಲದ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ತಮ್ಮ ಸೇವೆಯಿಂದ ನಿವೃತ್ತಿಯಾಗಿದ್ದರೂ ಕೂಡ ರೈತರಿಗೆ ಒಳ್ಳೆಯದಾಗಬೇಕು ಅವರ ಕೃಷಿ ಉತ್ತಮವಾಗಿ ನಡೆಯಬೇಕು ಎಂತೇಳಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೋರ್ವೆಲ್ ಪಾಯಿಂಟ್ಗಳನ್ನು ಮಾಡಿಕೊಡ್ತಿದ್ದಾರೆ ಇದುವರೆಗೂ ನೂರಕ್ಕಿಂತ ಹೆಚ್ಚು ಬೋರ್ವೆಲ್ ಪಾಯಿಂಟ್ ಮಾಡಲಾಗಿದ್ದು ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಕ್ಸಸ್ ಆಗಿವೆ ನೂರಕ್ಕೆ ನೂರರಷ್ಟು ಸಕ್ಸಸ್ ಕೊಡುವುದಕ್ಕೆ ನಾನು ದೇವರಲ್ಲ ಒಂದು ಪರ್ಸೆಂಟ್ ದೇವರಿಗೆ ಬಿಡ್ತೇವೆ ನಾನು ಮಾಡಿರುವ ಅಷ್ಟು ಬೋರ್ವೆಲ್ಗಳಲ್ಲಿ ನೀರು ಬಂದಿದೆ ರೈತರು ತುಮಕೂರು ನಗರದ ಹಲವಾರು ಮಂದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದು ನನಗೆ ಖುಷಿ ತಂದಿದೆ ಎನ್ನುತ್ತಾರೆ ವೆಂಕಟೇಶ್ ಅವರು ಇನ್ನು ಕೆಲ ರೈತರು ಅವೈಜ್ಞಾನಿಕವಾಗಿ ತೆಂಗಿನಕಾಯಿ ಬಳಸೋದು ಕಡ್ಡಿ ಬಳಸಿ ಪಾಯಿಂಟನ್ನು ಮಾಡಿಸುತ್ತಾರೆ ಆದರೆ ಇವರ ಬಳಿ ಯಾವುದೇ ವೈಜ್ಞಾನಿಕ ಉಪಕರಣಗಳು ಇರೋದಿಲ್ಲ ಒಂದು ಅಂದಾಜಿನ ಮುಖೇನ ಪಾಯಿಂಟ್ ಮಾಡ್ತಾರೆ ಭಾಗಶಃ ಇದು ಫೇಲ್ ಆಗುವ ಸಂಭವ ಹೆಚ್ಚಾಗಿರುತ್ತೆ ಹೀಗಾಗಿ ಇದನ್ನು ಪಕ್ಕಕ್ಕಿಟ್ಟು ಭೂವಿಜ್ಞಾನಿಗಳಿಂದ ಪಾಯಿಂಟ್ ಮಾಡಿಸ್ಬೇಕು ಬೋರ್ವೆಲ್ ಹಾಕ್ಸ್ಬೇಕು ಅಂತೇಳಿ ಸಲಹೆ ನೀಡುತ್ತಾರೆ ಅವರು ಒಬ್ಬ ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಅವರ ತೋಟಕ್ಕೆ ಹೋಗಿ ಪಾಯಿಂಟ್ ಮಾಡಿಕೊಡೋದಕ್ಕೆ ಸಿದ್ಧಾಗಿದ್ದೇನೆ ನನ್ನ ಅವಶ್ಯಕತೆ ಇರುವವರು ಇದನ್ನು ಬಳಸ್ಕೊಳ್ಬೋದು ಅಂತೇಳಿ ಮುಕ್ತವಾಗಿ ಹೇಳ್ತಾರೆ ಇನ್ನು ತುಮಕೂರಿನ ಸಮೀಪ ಪಾಲಸಂದ್ರ ರಸ್ತೆಯಲ್ಲಿರುವಂತಹ ತೋಟದ ರೈತರಾದ ರವಿ ಅವರು ಮಾತನಾಡಿ ನಮ್ಮ ಜಮೀನಿನಲ್ಲಿ ಈ ಹಿಂದೆಯೂ ಕೂಡ ಇಲ್ಲಿ ಬೋರ್ವೆಲ್ ಹಾಕ್ಸಿದ್ವು ಆದರೆ ಒಂದು ಹನಿ ಕೂಡ ನೀರು ಬಂದಿರಲಿಲ್ಲ ಹೀಗಾಗಿ ಸಾಕಷ್ಟು ನೊಂದು ಹೋಗಿದ್ವು ಮುಂದೆ ಏನು ಮಾಡಬೇಕು ಎಂಬುದೇ ನಮಗೆ ತೋಚಲಿಲ್ಲ ಕೊನೆಗೆ ವೆಂಕಟೇಶ್ ಅವರು ಬಂದು ಪಾಯಿಂಟ್ ಮಾಡಿಕೊಟ್ರು ಅದರಿಂದ ಇದೀಗ ಯಥೇಚ್ಛವಾಗಿ ನೀರು ಬರ್ತಾ ಇದೆ ಅಂತೇಳಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಬೋರ್ ಕೊರೆಸಿರೋದು ಇದೇ ಜಾಗದಲ್ಲಿ ವೆಂಕಟೇಶ್ ಅವರು ಬಂದು ಕೊರೆಸಿಕೊಟ್ಟಿದ್ದು ಬೋರಾ ಸುತ್ತಮುತ್ತ ಇಲ್ಲಿ ಒಂದು ಏಳ್ನೂರು ಎಂಟುನೂರು ಅಡಿ ತನಕ ಕೊರದ್ರಲ್ಲೂ ಎಲ್ಲೂ ನೀರಿಲ್ಲ ನಾವು ಸ್ವಲ್ಪ ಆತಂಕದಾಗಿದ್ವಿ ಅಲ್ಲೊಂದು ಬೋರ್ ಫೇಲ್ ಆದಾಗ ಏನು ಮಾಡೋದು ಹೆಂಗೆ ಮಾಡೋದು ಅಂತಿದ್ದಾಗ ವೆಂಕಟೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಆದಾಗ ಅವ್ರಿಗೆ ಕೊಟ್ಟು ಅವ್ರು ಬಂದು ಒಂದು ಪಾಯಿಂಟ್ ಮಾಡಿಕೊಟ್ರು ಬೋರ್ ಕೊಡ್ಸಕ್ಕೆ ಪ್ರಾರಂಭ ಮಾಡಿದ್ವಿ ಸ್ಟಾರ್ಟಿಂಗು ನೂರು ನೂರೈವತ್ತು ಅಡಿ ಬಂದಾಗ ಇಲ್ಲಿ ಸಿಗುತ್ತೋ ಇಲ್ಲವೋ ಅಂತ ಅಂತಿದ್ದಾಗ ಆ ಮಣ್ಣನ್ನು ತಗೊಂಡೋಗಿ ಅವ್ರಿಗೆ ಕೊಟ್ವಿ ಅವ್ರು ಅದನ್ನು ಪರಿಶೀಲನೆ ಮಾಡಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರು ಮೂವತ್ತು ಅಡಿಗೆ ನೀರು ಬೀಳುತ್ತೆ ಅಂತ ಹೇಳಿದ್ರು ಅವ್ರು ಹೇಳೋ ಥರನೇ ಇನ್ನೂರ ಇಪ್ಪತ್ತಾರು ಅಡಿಗೆ ನೀರು ಬಿತ್ತು ಸರ್ ಎಲ್ಲ ಅನುಕೂಲ ಆಗಿದೆ ಮುಂಚೆ ಎಲ್ಲ ದನಕರುಗಳಿಗೆ ಮೇವನ ಕೊಂಡ್ಕೊಂಬರ್ತಾಯಿದ್ವಿ ಈಗ ನಾವೇ ಬೆಳ್ಕೊತಾಯಿದ್ದೀವಿ ತುಂಬ ಚೆನ್ನಾಗಿ ನೀರು ಬೀಳ್ತಾ ಇದೆ ಅವರು ಬಂದು ನಮಗೆ ತುಂಬ ಅನುಕೂಲ ಮಾಡಿಕೊಟ್ ರೆಡಿ ಆಗಿದೆ ಇನ್ನೂರ ಇಪ್ಪತ್ತೈದಕ್ಕೆ ನೀರು ಬಿತ್ತು ನಾನ್ನೂರ ನಲ್ವತ್ತರ ತನಕ ಕೊರ್ಸೋದು ಎರಡು ಎರಡು ವಾರ ಇಂಚೂ ನೀರು ಆಗುತ್ತೆ ಆಗುತ್ತೆ ಸರ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಎಲ್ಲೂ ನೀರಿಂದ ಯಾವಾಗಲೂ ತೊಂದರೆನೇ ಆಗಿಲ್ಲ ಪೈಪ್ ಸರ್ ಲೈನ್ ಮಾಡಿದ್ವಿ ಪಾಯಿಂಟ್ಗಳು ಮಾಡ್ಕೊಂಡಿದ್ದೀವಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಬದಾ ಥರ ಮಾಡಿ ಸ್ಪ್ರಿಂಕ್ಲರ್ ಅಳವಡಿಸಿದೀವಿ ಸರ್ ಅವರು ನಾವು ಕೆಲವು ಕಡೆ ಕೇಳ್ಕೊಂಡ್ವಿ ಅವ್ರ ಬಗ್ಗೆ ಅವ್ರು ಹೋಗಿದ ಕಡೆ ಯಾವುದೊಂದೂ ಇಲ್ಲಿವರೆಗೂ ಫೇಲ್ ಆಗಿಲ್ಲ ಅಂತ ಹೇಳಿ ನಮ್ಮನ್ನು ಅವ್ರ ಹತ್ರ ಕಳಿಸ್ಕೊಟ್ರು ಹಾಗಾಗಿ ಅವರು ನಮಗೆ ಬಂದು ಪಾಯಿಂಟ್ ಮಾಡಿಕೊಟ್ಟು ಸ್ಟಾರ್ಟಿಂಗ್ ಅದೇ ಅಡಿ ಕೊರೆಯುವಾಗ ಆ ಬೋರ್ ಕೊರೆಯೋರೇನೆ ಅದನ್ನೆಲ್ಲ ಕೊರಿಬೇಕಾದ್ರೆ ಇದಾಗುತ್ತೋ ಇಲ್ಲ ಸರ್ ಹೇಳೋಕ್ಕಾಗಲ್ಲ ಅಂದಾಗ ಅವ್ರಿಗೆ ಆ ಮಣ್ಣನ್ನು ತಗೊಂಡೋಗಿ ಕೊಟ್ಟು ವೆಂಕಟೇಶ್ ಅವ್ರಿಗೆ ಅವ್ರು ಕರೆಕ್ಟಾಗಿ ಇನ್ನೂರು ಇಪ್ಪತ್ತೈದರಿಂದ ಮೂವತ್ತು ಅಡಿಗೆ ನೀರು ಬೀಳುತ್ತೆ ಅಂದರು ಅವ್ರು ಹೇಳ್ದಂಗೆ ಆಯ್ತು ಸರ್ ನಮ್ಮ ಜಮೀನಿನಲ್ಲಿ ಇದೀಗ ಜೋಳ ಬೆಳೆದಿದ್ದೇವೆ ಇರುವ ಈ ಜಮೀನಿಗೆ ಹೆಚ್ಚಾಗಿ ನೀರು ಬರ್ತಾ ಇದ್ದು ಸಾಕಾಗ್ತಿದೆ ವೆಂಕಟೇಶ್ ಅವರ ಕೈಗುಣ ಚೆನ್ನಾಗಿದೆ ನಾನು ಹಲವಾರು ಜನರಿಗೆ ಸಲಹೆ ಕೂಡ ನೀಡಿದ್ದೇನೆ ಬೇರೆಯವರ ರೀತಿ ತೆಂಗಿನಕಾಯಿ ಕಡ್ಡಿಯಿಂದ ಇವರು ಪಾಯಿಂಟ್ ಮಾಡೋದಿಲ್ಲ ವೈಜ್ಞಾನಿಕ ಉಪಕರಣಗಳನ್ನು ಬಳಸಿ ಭೂಮಿಯಲ್ಲಿ ನೀರು ಇದೆಯೋ ಇಲ್ಲವೋ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಬೋರ್ವೆಲ್ ಹಾಕ್ಸೋದು ಬಿಡುವುದು ಜಮೀನಿನ ಮಾಲೀಕರಿಗೆ ಬಿಟ್ಟಿದ್ದು ಎನ್ನುತ್ತಾರೆ ಒಟ್ಟಾರೆಯಾಗಿ ಭೂವಿಜ್ಞಾನಿ ವೆಂಕಟೇಶ್ ಅವರ ವೈಜ್ಞಾನಿಕ ಸಲಕರಣೆಗಳು ಭೂಮಿಯಲ್ಲಿ ನೀರಿನ ಮೂಲವನ್ನ ಹುಡುಕಿ ತಿಳಿಸುತ್ತವೆ ಅವರಿಗೂ ಕೂಡ ಒಳ್ಳೆಯ ಕೈಗುಣ ಇದೆ ಇದರ ಸದುಪಯೋಗವನ್ನ ತುಮಕೂರು ಸೇರಿದಂತೆ ರಾಜ್ಯದ ಜನರು ಬಳಕೆ ಮಾಡ್ಕೊಳ್ಬೇಕು ಎನ್ನುವುದು ಅವರ ಆಶಯ ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ ತುಮಕೂರು